ಪೆನ್ಡ್ರೈವ್ ಹಗರಣದಲ್ಲಿ ಸಂತ್ರಸ್ತೆಯ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಅವರಿಗೆ ಇವತ್ತು ಕೂಡ ಜಾಮೀನು ಸಿಗಲಿಲ್ಲ. ಸರಿಸುಮಾರು 2 ಗಂಟೆಗಳ ಕಾಲ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿತ್ತು. ಆದರೆ ಇವೆಲ್ಲವನ್ನು ಆಲಿಸಿದಂತಹ ಕೋರ್ಟ್ ಅರ್ಜಿಯ ವಿಲೇವಾರಿಯನ್ನು ಸೋಮವಾರಕ್ಕೆ ಮುಂದೂಡಿದೆ. ನಿನ್ನೆಯಿಂದ ಜೈಲು ಹಕ್ಕಿಯಾಗಿರುವಂತಹ ರೇವಣ್ಣ ಮತ್ತೆ 3 ದಿನ ಜೈಲಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಹರಣ ಕೇಸ್ನಲ್ಲಿ ಸಿಗಲಿಲ್ಲ ಜಾಮೀನು, 3 ದಿನ ಮತ್ತೆ ಜೈಲು ಹಕ್ಕಿಯಾದ ಎಚ್ ಡಿ ರೇವಣ್ಣ. ಸಂತ್ರಸ್ತೆ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಶಾಸಕ ಹಾಗೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜೈಲಿನಲ್ಲಿ ಸೆರೆವಾಸ ಅನುಭವಿಸುತ್ತಿದ್ದಾರೆ. ಇದರ ಮಧ್ಯೆ ಎಚ್ ಡಿ ರೇವಣ್ಣ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಮಹಿಳೆ ಕಿಡ್ನಾಪ್ ಪ್ರಕರಣದ ವಿಚಾರಣೆ ಆರಂಭವಾಗುತ್ತಿದ್ದಂತೆ ಕೆಲ ಗಂಟೆಗಳ ಕಾಲ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ರು. ಎಸ್ಐಟಿ ಪರವಾಗಿ ಜಾಯ್ನಾ ಕೊಠಾರಿ ವಾದ ಮಾಡಿದ್ರು. ಎಚ್ ಡಿ ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ ವಾದ ಮಂಡಿಸಿದ್ರು. ಆರೋಪಿ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ, ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೊಡಿ, ವಾದ ಮಂಡನೆಗೂ ಅವಕಾಶ ನೀಡಬೇಕು ಅಂತ ಎಸ್ಐಟಿ ಪರ ವಕೀಲರು ಮನವಿ ಮಾಡಿದ್ರು. ಆಗ ನ್ಯಾಯಪೀಠ ಜಾಮೀನು ಅರ್ಜಿ ಬಗ್ಗೆ ಮಾತ್ರ ಮಾತಾಡಿ ವಾದ ಪ್ರತಿವಾದಕ್ಕೆ ಈಗ ಅವಕಾಶ ಇಲ್ಲ ಅಂಥೇಳಿ ರೇವಣ್ಣ ಪರ ವಕೀಲರಿಗೆ ವಾದ ಮಾಡಲು ಅವಕಾಶ ಕೊಟ್ರು. ಆಮೇಲೆ ಸಿ ವಿ ನಾಗೇಶ್ ಶುರು ಮಾಡಿದ್ರು. ಸಂತ್ರಸ್ತೆಯನ್ನ ಅಪಹರಣ ಮಾಡಿದ್ರು ಅಂತಾರೆ, ಸಂತ್ರಸ್ತೆಯಿಂದ ಕೋರ್ಟ್ಗೆ ಹೇಳಿಕೆ ಕೊಡಿಸಿಲ್ಲ, 5 ದಿನದಿಂದ ಮಹಜರು ಹೆಸರಲ್ಲೇ ಕಾಲಹರಣ ಆಗ್ತಿದೆ, ಈ ಕೇಸ್ನಲ್ಲಿ ಸಂತ್ರಸ್ತೆಯನ್ನ ಒತ್ತೆ ಇಟ್ಟುಕೊಂಡಿಲ್ಲ, ಆದರೂ 364 ಏನಡಿ ಒತ್ತೆ ಅಂತ ಕೇಸ್ ಹಾಕಿದ್ದಾರೆ. ರೇವಣ್ಣ ಹೇಳಿದ್ದಾರೆ ಅಂತ ಅಪಹರಣ ಆಗಿತ್ತಂತೆ, ಬೈಕ್ನಲ್ಲಿ ಒಬ್ಬರೇ ಕರ್ಕೊಂಡು ಹೋದ್ರು ಅಂತಿದೆ. ಬೈಕ್ನಲ್ಲಿ ಹೇಗೆ ಅಪಹರಣ ಮಾಡಲು ಸಾಧ್ಯ? 2003 ತೀಸ್ತಾ ಸೆಟಲ್ವಾರ್ಡ್ ಕೇಸ್ ತೀರ್ಪಿದೆ, ಇಂಥದ್ದೇ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಇದು ರಾಜಕೀಯ ಪಿತೂರಿ ಅಂತ ಗೊತ್ತಾಗ್ತಿದೆ. ನನ್ನ ಕಕ್ಷಿದಾರರಿಗೆ ಜಾಮೀನು ನೀಡಬೇಕು ಅಂತ ರೇವಣ್ಣ ಪರ ಮನವಿ ಮಾಡಿದ್ರು. ಮತ್ತೆ ಎಸ್ಐಟಿ ಪರ ವಕೀಲರಾದ ಜೋಯ್ನಾ ಕೊಠಾರಿ ಸೆಕ್ಷನ್ 161 ಅಡಿ ಸಂತ್ರಸ್ತೆ ಹೇಳಿಕೆ ದಾಖಲಾಗಿದೆ. ಈ ಹೇಳಿಕೆಯಲ್ಲಿ ರೇವಣ್ಣ ಹೆಸರು ಹೇಳಿದ್ದಾರೆ. ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋದ್ರು, ತೋಟದ ಮನೆಯಲ್ಲಿ ಕೂಡಿ ಹಾಕಿದ್ರು ಅಂದಿದ್ದಾರೆ. ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ, ಹೀಗಾಗಿ 364A ಪ್ರಕರಣ ದಾಖಲಿಸಲಾಗಿದೆ. ಆರೋಪಿ ಪುತ್ರ ಪ್ರಜ್ವಲ್ ಹೆಸರು ಪ್ರಮುಖವಾಗಿದೆ. ಪ್ರಜ್ವಲ್ ರೇವಣ್ಣ ಕೂಡ ದೇಶ ಬಿಟ್ಟು ಹೋಗಿದ್ದಾರೆ, ಬ್ಲೂ ಕಾರ್ನರ್ ನೋಟಿಸ್ ನೀಡಿದ್ದಾರೆ ಎಸ್ಐಟಿ ಅವರು. ಸಾಕಷ್ಟು ಸಂತ್ರಸ್ತೆಯರು ಎಸ್ಐಟಿ ಸಂಪರ್ಕಿಸುತ್ತಿದ್ದಾರೆ, ಪ್ರಭಾವಿ ರಾಜಕಾರಣಿ ಅಂತ ಆರೋಪಿ ಪರ ವಕೀಲರೇ ಹೇಳುತ್ತಿದ್ದಾರೆ. ಹೀಗಾಗಿ ಜಾಮೀನು ಕೊಟ್ಟರೆ ಸಾಕ್ಷಿ ನಾಶ ಆಗಬಹುದು, ಹೀಗಾಗಿ ಆರೋಪಿಗೆ ಜಾಮೀನು ನೀಡಬಾರದು ಅಂದರು. ಕೊನೆಗೆ ಎರಡೂ ಕಡೆ ವಾದ ಆಲಿಸಿದ ನ್ಯಾಯಾಧೀಶರು ತನಿಖಾಧಿಕಾರಿ ರಿಪೋರ್ಟ್ ಕೊಡಲು ಸೂಚಿಸಿ ಸೋಮವಾರ ಬೆಳಿಗ್ಗೆ 11:30 ವಿಚಾರಣೆ ಮುಂದೂಡಿಕೆ ಮಾಡಿದೆ. ಹೀಗಾಗಿ ಎಚ್ ಡಿ ರೇವಣ್ಣಗೆ ಮತ್ತೆ 3 ದಿನಗಳ ಕಾಲ ಜೈಲೇ ಗತಿಯಾಗಿದ್ದು, ನಾಳೆ ಬಸವ ಜಯಂತಿ ಇರೋದ್ರಿಂದ ರಾಜ್ಯ ಸರ್ಕಾರಿ ರಜೆ, ಆಮೇಲೆ 2ನೇ ಶನಿವಾರ ಮತ್ತು ಭಾನುವಾರ ಕೋರ್ಟ್ ರಜೆ. ಹೀಗಾಗಿ ಎಚ್ ಡಿ ರೇವಣ್ಣ 3 ದಿನ ಜೈಲಲ್ಲೇ ಇರಬೇಕಾಗಿದೆ. ಕಿಡ್ನಾಪ್ ಆದಂತ ಮಹಿಳೆಯನ್ನ ಈಗ ಕರ್ಕೊಂಡ್ ಎಷ್ಟು ದಿನ ಆಯ್ತು? ಇಲ್ಲ 164 ಹೇಳಿಕೆ ತಗೊಂಡವ್ರ ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ. ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಅವ್ರನ್ನ ಮಾಜರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಬಂದ್ರು? ರೇವಣ್ಣ ಅವ್ರನ್ನ ಇನ್ನೂ 3 ದಿವಸ ಜೈಲಲ್ಲಿ ಇಡಬೇಕು. ಬಹುಶಃ ಜೂನ್ 4 ಆದ್ಮೇಲೆ ಈ ಸಬ್ಜೆಕ್ಟ್ ಸತ್ಯ ಹೋಗುತ್ತೆ ಅನ್ನೋ ಗೊತ್ತಿಲ್ಲ. ಬಹಳ ಇಶ್ಯೂ ಇದೆ. ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು, ನಾನೇ ಕಥಾನಾಯಕರು. ಜೈಲಲ್ಲಿ ರೇವಣ್ಣ ನೋಡಲು ಬಂದ JDS ನಾಯಕರು. ನಿನ್ನೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ 4:30 ಸುಮಾರಿಗೆ ಜೈಲಿಗೆ ಕರೆತಂದು ಬಿಟ್ಟಿದ್ರು. ರೇವಣ್ಣ ಜೈಲಿಗೆ ಎಂಟ್ರಿ ಕೊಡುತ್ತಿದ್ದಂತೆ ಜೈಲಿನ ವೈದ್ಯರಿಂದ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು. ಬಳಿಕ ರೇವಣ್ಣಗೆ ವಿಚಾರಣಾಧೀನ ಕೈದಿ ನಂಬರ್ 4567 ನೀಡಿ ಕ್ವಾರಂಟೈನ್ ಬ್ಯಾರಕ್ನ ಕೊಠಡಿ ನೀಡಿದ್ರು. ಸಾಮಾನ್ಯ ಕೈದಿಗಳಂತೆ ರೇವಣ್ಣ ಸೆರೆವಾಸ ಅನುಭವಿಸುತ್ತಿದ್ದು, ಇವತ್ತು ಜೈಲಲ್ಲಿ ರೇವಣ್ಣರನ್ನ ನೋಡೋಕೆ JDS ಶಾಸಕರು ಬಂದಿದ್ರು. ಇದು ಕಾನೂನು ಏನಿದ್ರು ರೇವಣ್ಣ ಪರ ಆಗ್ತದೆ ಅಂತ ನಮಗೆ ನಂಬಿಕೆ ಇದೆ. ಸೌಹಾರ್ದತೆಯಿಂದ ಮೀಟ್ ಮಾಡ್ತಕ್ಕಂಥದ್ದು ಬಹುಶಃ ಈ ರೀತಿಯಾದಂಥ ಘಟನೆಗಳು ಈ ದ್ವೇಷದ ರಾಜಕಾರಣ ಯಾರಿಗೂ ಆಗ್ಬಾರ್ದು. ಅವ್ರಿಗೆ ಒಂದು ಮಾನಸಿಕ ಸ್ಥೈರ್ಯವನ್ನು ತುಂಬುವಂಥ ಒಂದು ದೃಷ್ಟಿಯಲ್ಲಿ ಮಂಜಣ್ಣ ಅವರ ಲಿಂಗೇಶ್ ಅವರು ನಾವೆಲ್ಲ ಬಂದಂಥದ್ದು ಅವರೊಂದೇ ಹೇಳಿದರು. ನ್ಯಾಯಾಲಯ ಇದೆ, ಧರ್ಮ ಇದೆ, ಪ್ರಕರಣದಲ್ಲಿ ನಾನಿಲ್ಲ ಅಂತ ಮನಸ್ಸಿನಲ್ಲಿ ಅದು ಬಂದೇ ಬಿಡ್ತದೆ. ಭಗವಂತ ಇದ್ದಾರೆ. ಈಗ ಸೋಮವಾರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅದು ನ್ಯಾಯಾಲಯ ನ್ಯಾಯದೇವತೆನೇ ಮುಖ್ಯ ಅಲ್ವಾ? ಅದು ನ್ಯಾಯ ದೊರಕುತ್ತೆ ಅನ್ನೋದು ಅವರ ಅಭಿಪ್ರಾಯ. ಕಿಡ್ನಾಪ್ ಕೇಸ್ನಲ್ಲಿ ಮೈಸೂರಲ್ಲಿ 4 ಬಂಧನ.
ಕಿಡ್ನಾಪ್ ಕೇಸ್ ಪ್ರಕರಣ ಚುರುಕುಗೊಳಿಸಿದ ಎಸ್ಐಟಿ ಇವತ್ತು ಮೈಸೂರಲ್ಲಿ ನಾಲ್ವರನ್ನ ಬಂಧನ ಮಾಡಿದೆ. ರೇವಣ್ಣ ಮತ್ತು ಸತೀಶ್ ಬಾಬು ಸೇರಿ ಇದುವರೆಗೂ ಪ್ರಕರಣದಲ್ಲಿ 6 ಜನರ ಬಂಧನವಾಗಿದೆ. ಮೈಸೂರಿನಲ್ಲಿ ಜೆಡಿಎಸ್ ಮುಖಂಡರಾದ ಸುಜಯ್ ಹೆಬ್ಬಾಳು, ಕೀರ್ತಿ ಹೊಸೂರು, ಮನು ಜೊತೆಗೆ ವಕೀಲ ತಿಮ್ಮಪ್ಪ ಕೂಡ ಅರೆಸ್ಟ್ ಆಗಿದ್ದಾರೆ. ಬಂಧಿತರೆಲ್ಲರೂ ಹೊಸೂರು ಕೆಆರ್ ನಗರ ತಾಲೂಕಿನವರಾಗಿದ್ದು ಭವಾನಿ ರೇವಣ್ಣ ಸಂಬಂಧಿಕರು ಅಂತ ಗೊತ್ತಾಗಿದೆ. ಬಂಧಿತರು ಕಿಡ್ನಾಪ್ ಸಹಕಾರ ಮಾಡಿರೋ ಬಗ್ಗೆ ಕೆಲ ಸಾಕ್ಷ್ಯಗಳು ಸಿಕ್ಕಿದ್ದು, ಇದರ ಆಧಾರದ ಮೇಲೆ ಎಸ್ಐಟಿ ಬಂಧಿಸಿದ್ದು ತನಿಖೆ ಕೈಗೊಂಡಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.